ಎಲ್ಲೆಡೆ ಹೊಸ ವರ್ಷದ ಸ್ವಾಗತಕ್ಕೆ ಸಿದ್ಧತೆ ನಡೆಯತಾ ಇದ್ದು ಬಾಗಲಕೋಟೆಯಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ. ಹೊಸ ವರ್ಷ ಸ್ವಾಗತಿಸಲು ಪ್ರತಿಷ್ಠಿತ ಹೋಟೆಲ್ಗಳು ಪೂರ್ವ ತಯಾರಿ ನಡೆಸಿವೆ. ಈ ಕುರಿತು ನಮ್ಮ ಪ್ರತಿನಿಧಿ ನಿಜಗುಣ ಮಠಪತಿ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ನೋಡೋಣ ಬನ್ನಿ. ಎಲ್ಲೆಡೆ ಹೊಸ ವರ್ಷದ ಸ್ವಾಗತಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಮುಳುಗಡೆ ನಗರಿ ಬಾಗಲಕೋಟೆಯಲ್ಲೂ ಕೂಡ ಒಂದು ಹೊಸ ವರ್ಷದ ಸ್ವಾಗತಕ್ಕೆ ಪೂರ್ವ ಸಿದ್ಧತೆಗಳು ನಡೆಯುತ್ತಿವೆ. ನಾನೀಗ ಬಾಗಲಕೋಟೆ ನವನಗರದ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಒಂದಾಗಿರತಕ್ಕಂತ ಹರಿಪ್ರಿಯ ಹೋಟೆಲ್ ಬಳಿ ಇದ್ದೀನಿ. ದೃಶ್ಯಾವಳಿಗಳಲ್ಲಿ ನೋಡಬಹುದು ಹೊಸ ವರ್ಷದ ಸ್ವಾಗತಕ್ಕೆ ಯಾವ ರೀತಿಯಾದ ಒಂದು ಸಿದ್ಧತೆ ಈ ಒಂದು ಪ್ರತಿಷ್ಠಿತ ಹೋಟೆಲ್ನ ಮುಂಭಾಗ ನಡೆಯುತ್ತಿದೆ ಅನ್ನುವ ಒಂದು ದೃಶ್ಯವನ್ನ ತೋರಿಸುವ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ದೃಶ್ಯಾವಳಿಗಳಲ್ಲಿ ನೋಡಬಹುದು ಈಗಾಗಲೇ ಪ್ರತಿ ವರ್ಷದಂತೆ, ಯಾಕಂತಂದರೆ ಕಳೆದ ಎರಡು ವರ್ಷಗಳ ಏನು ಒಂದು ಕೋವಿಡ್ನ ಒಂದು ಸಮಯದಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರಗಳು ಬ್ರೇಕ್ ಹಾಕಿದವು. ಇವಾಗ ಕೋವಿಡ್ ಮುಕ್ತವಾಗಿರೋದರಿಂದ ಈ ವರ್ಷ 2020 ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನು ಸಾಕಿ ಪ್ರತಿ ಆರು ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. 3ರ ಹೊಸ ವರ್ಷವನ್ನು ಏನು ಅದ್ದೂರಿಯಾಗಿ ಅದು ಈ ವಿಜೃಂಭಣೆಯಿಂದ ಜನರು ಕೂಡ ಒಂದು ಆಚರಣೆಗೆ ಉತ್ಸುಕತೆಯಿಂದ ಕಾಯ್ತಾ ಇದ್ದಾರೆ. ಹೋಟೆಲ್ನ ಮುಂಭಾಗ ಎಲ್ಲ ರೀತಿಯಾದ ಒಂದು ಸಿದ್ಧತೆಗಳು ನಡೆಯುತ್ತೆ. ರಾತ್ರಿ ಏನು ಒಂದು ಮನೋರಂಜನಾ ಕಾರ್ಯಕ್ರಮಗಳನ್ನು ಪ್ರತಿಷ್ಠಿತ ಹೋಟೆಲ್ಗಳ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಆ ಹಿನ್ನೆಲೆ ಏನು ಇಲ್ಲಿ ಬ್ಯಾರಿಕೇಡ್ ಹಾಕಿರ್ತಕ್ಕಂಥದ್ದು, ಒಂದು ಕಡೆ ಪುರುಷರಿಗೆ ಒಂದು ಕಡೆ ಮಹಿಳೆಯರಿಗೆ ಪ್ರತ್ಯೇಕ ಒಂದು ವ್ಯವಸ್ಥೆ ಆಸನಗಳ ವ್ಯವಸ್ಥೆಯನ್ನು ಕೂಡ ಒಂದು ಹೋಟೆಲ್ನ ಏನು ಪ್ರತಿಷ್ಠಿತ ಹೋಟೆಲ್ನ ಸಿಬ್ಬಂದಿ ಮಾಡ್ತಿರ್ತಕ್ಕಂಥದ್ದು ಈಗ ದೃಶ್ಯಾವಳಿಗಳಲ್ಲಿ ನೋಡ್ತಕ್ಕಂಥದ್ದು. ಈ ಒಂದು ಹೋಟೆಲ್ನ ಆವರಣದಲ್ಲಿ ಒಂದು ಪ್ರಮುಖ ಮುಖ್ಯ ವೇದಿಕೆಯನ್ನು ಕೂಡ ಹಾಕಲಾಗ್ತಾ ಇದೆ. ಈ ಒಂದು ವೇದಿಕೆಯಲ್ಲಿ ರಾಜ್ಯ ಹಾಗೂ ಹೊರರಾಜ್ಯದ ಕಲಾವಿದರುಗಳು ಕೂಡ ಒಂದು ಸಂಗೀತ ಇಲ್ಲಿ ನೆರೆದಿರ್ತಕ್ಕಂಥ ಒಂದು ಏನು ಜನರಿಗೆ ಒಂದು ಮನರಂಜನೆ ನೀಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲಾಡಳಿತದ ಸೂಚನೆ ಮೇರೆಗೆ ಕೋವಿಡ್ ನಿಯಮಗಳ ಪಾಲನೆಯೊಂದಿಗೆ ಹೋಟೆಲ್ನ ಆವರಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಏನು ಹೋಟೆಲ್ನ ಆವರಣದಲ್ಲಿ ಕಲರ್ಫುಲ್ ಕಲರ್ ಕಲರ್ ಆಗಿ ರಾತ್ರಿ ಜಗಮಗಿಸ್ತಕ್ಕಂಥ ಒಂದು ವಿದ್ಯುತ್ ದೀಪಗಳನ್ನು ಕೂಡ ಅಲಂಕರಿಸಲಾಗಿದ್ದು, ಈಗಾಗಲೇ ಒಂದು ಹೊಸ ವರ್ಷದ ಸ್ವಾಗತಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಪ್ರತಿಷ್ಠಿತ ಹೋಟೆಲ್ಗಳ ಏನು ಮುಂದೆ ಮಾಡ್ತಿರ್ತಕ್ಕಂಥ ಒಂದು ದೃಶ್ಯಗಳು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರ್ತಿರ್ತಕ್ಕಂಥದ್ದು. ಬಾಗಲಕೋಟೆಯಿಂದ ನಿಜಗುಣ ಮಠಪತಿ, ಪವರ್ ಟಿವಿ, ಬಾಗಲಕೋಟೆ. ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನು ಸಾಕಿ ಪ್ರತಿ ಆರು ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.